ಗೊತ್ತಾಗ ಸೇಮ್ ಓಲ್ಡ್ ದೋಸೆ ಸೇಮ್ ಓಲ್ಡ್ ಶುಗರ್ ದೋಸೆ ಇಲ್ಲ ಆರ್ಡರ್ ಕ್ಯಾನ್ಸಲ್ ನಾಗು ಏನದು ಗಲಾಟೆ ಗುರು ಈ ನನ್ನ ಮಗ ತಿನ್ನೋದು ಒಂದ್ ದೋಸೆ ನೆಂಚ್ಕೊಳ್ಳೋದಕ್ಕೆ ಒಂದ್ ಶುಗರ್ ಫ್ಯಾಕ್ಟರಿನೇ ಬೇಕು ಅಂತಾನೆ ಇವನ್ ತಿನ್ನೋ ಶುಗರ್ ಬೆಲೆ ಎಷ್ಟು ಗೊತ್ತಾ ನಿಮ್ಮ ಅಪ್ಪನ ಮನೆ ತಂದ್ಕೊಡ್ತೀನ ನಮ್ಮಪ್ಪನ ಬಗ್ಗೆ ಮಾತಾಡ್ತೀನಿ ಈ ಕೆಲಸ ಮೊದಲೇ ಮಾಡಿದ್ರೆ ಅವನ್ ನಿಮ್ಮಅಪ್ಪನ ಕರಿತಿದ್ನ ನೀನ್ ಕೊಡಲ್ಲ ಅನ್ನೋದ್ ಬಿಡಲ್ಲ ಅವನು ನಿಮ್ಮ ಅಪ್ಪನ ಕರೆಯೋದನ್ನ ಬಿಡಲ್ಲ ಬೇಕಾಗಿತ್ತಾನ ಇದೆಲ್ಲ ಸೀನಿಯರ್ ಹಾಯ್ ಅಂಜು ಅಂಜುನ ಏನ್ ಬೇಕು ಸುಮ್ನಿರು ಸೀನಿಯರ್ ನಾನು ತುಂಬಾ ಅಪ್ಸೆಟ್ ಆಗಿದ್ದೀನಿ ಯಾಕೋ ನನ್ನ ಬಾಯ್ ಫ್ರೆಂಡು ತುಂಬಾ ದಟ್ಟ ಶಾಂಪೂನು ಸ್ನೇಕು ಎರಡು ಒಂದೇ ಅಂತಾನೆ ಕರೆಕ್ಟಾನೆ ಅದೇಗೆ ಈಗ ನೋಡು ತಲೆಗೆ ಶಾಂಪು ಹಾಕಿದ್ರೆ ಏನ್ ಬರುತ್ತೆ ನೊರೆ ಬರುತ್ತೆ ಹಾವು ಕಚ್ಚಿದ್ರೆ ಏನ್ ಬರುತ್ತೆ ನೊರೆ ಬರುತ್ತೆ ಎರಡು ಒಂದೇ ತಾನೆ ಯೋರ್ ಬಾಯ್ ಫ್ರೆಂಡ್ ಇಸ್ ವೆರಿ ಇಂಟೆಲಿಜೆಂಟ್ ನಾಚಿಕೇನ ಗೊತ್ತಾಯ್ತು ಬಿಡು ಅರೆ ಹಾಯ್ ನಾಗ್ ಏನು ಏನ್ ನಡೀತಾ ಇದೆ ಅಲ್ಲಿ ಏನಿಲ್ಲ ಅಂಜುಗ್ ಒಂದ್ ಸಣ್ಣ ಪ್ರಾಬ್ಲಮ್ ಅಲ್ಲಿ ಓಕೆ ಅಂಜಲಿಗೆ ಒಂದ್ ಸಣ್ಣ ಪ್ರಾಬ್ಲಮ್ ಅಂತ ಹೇಳಿದ್ಲು ಅದನ್ನ ಸಾಲ್ವ್ ಮಾಡಿದೆ ಅವಳು ಸ್ವೀಟ್ ಆಗಿ ಕೈ ತಗೊಂಡು ಮುತ್ತು ಕೊಟ್ಟಿದ್ನ ಎಕ್ಸ್ಪ್ರೆಷನ್ ಸಮೇತ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಹಾಯ್ ಸೀನಿಯರ್ ಹಾಯ್ ಸೀಮಾ ಹಲೋ ಈ ಕಾಲೇಜಲ್ಲಿ ನಿಂತರ ನಾನು ಒಬ್ಬ ಸೀನಿಯರ್ ಸ್ಟೂಡೆಂಟ್ ನನಗೂ ಒಂದು ಇಮೇಜ್ ಇದೆ ನನಗೂ ಮುದ್ದಾದ ಹುಡುಗಿರ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅದಿದೆ ಜಸ್ಟ್ ವೇಟ್ ಅಂಡ್ ಸೀ ಹಾಯ್ ಸಿಮ್ಸ್ ಜಸ್ಟ್ ಕಮಿಂಗ್ ಹಾಯ್ ಸಿಮ್ಸ್ ಯು ಸ್ಟೂಪಿಡ್ ಓ ಸಾರಿ ನಾನು ನಿಮ್ಮ ಸೀಟ್ ಮೇಲೆ ಕೂತ್ಕೊಂಡೆ ಇಲ್ಲಿದೆ ಹೌದು ಯಾಕೆ ಸಿಮ್ ಡಲ್ ಆಗಿದೆಯಾ ಡಲ್ ನಾನಾ ಇಂಪಾಸಿಬಲ್ ಇಟ್ ಈಸ್ ಪಾಸಿಬಲ್ ನಾನ್ ಹೇಳ್ತಾ ಇಲ್ವಾ ನೀನ್ ಡಲ್ ಆಗಿದ್ಯಾ ಅಂದ್ರೆ ಡಲ್ ಆಗಿದ್ಯಾ ಒಂದ್ ಕೆಲಸ ಮಾಡೋಣ ಹೆಂಗೂ ನಿಂದೆ ಕಾರ್ ಇದೆ ಬಸ್ ಅಲ್ಲಿ ನಿಂದೆ ದುಡ್ಡಿದೆ ನಾವೆಲ್ಲ ಸೇರ್ಕೊಂಡು ಯಾವ್ದಾರ ಒಂದ್ ಬೊಂಬಾಟ್ ಫಿಲ್ಮ್ ಹೋಗ್ಬಿಡೋಣ ನಿನ್ ಜೊತೆನಾ ಹೌದು ಸಾರಿ ಮೂಡಿಲ್ಲ ಓ ಅದ ನಿನ್ ಪ್ರಾಬ್ಲಮ್ ಮೊದ್ಲೇ ಹೇಳತ್ತಾನೆ ಮೂಡು ನಿನ್ನ ಹತ್ರ ಇಲ್ಲ ಅಂದ್ರೆ ಏನಂತೆ ನನ್ನ ಹತ್ರ ಯಾವಾಗ್ಲೂ ಸ್ಟಾಕ್ ಇರುತ್ತೆ ನನಗೊಂದ್ ಡೌಟ್ ಏನು ನೀವು ಟೈಗರ್ ಪ್ರಭಾಕರ್ ಸಿಸ್ಟರ್ ಯಾಕೆ ಏನಿಲ್ಲ ಈ ಎರಡನೇ ಪಂಚನ ನಾಗಾಕಾಳ ಬೈರುವ ಪಿಕ್ಚರ್ ನೋಡಿದ್ದೆ ಅಯ್ಯಮ್ಮ ಯಾರ ಸಿಂಕ್ ಮಾಡ್ರ ಏನ್ ಹುಡುಕ್ತಾ ಇದೀಯಾ ಅದು ನಂದೊಂದ್ ಪ್ಯಾಕೆಟ್ ಮಿಸ್ ಆಗೋಗಿದೆ ನೀವೇನಾರು ತಗೊಂಡ್ರೆ ಇನ್ನೊಂದ್ಸಲ ಕೈ ನಾಕ ತಗತ್ತೀನಿ ಅಕ್ಕ ತಮ್ಮ ಬಿಟ್ರೆ ಬೇರೆ ಯಾರು ಇಲ್ಲ ನಮಗ ಅಕ್ಕನೇ ಇಲ್ಲ ಅಂಕಲ್ ನಿಮ್ಗೆ ಕಾಫಿ ಅಮ್ಮ ಇದು ನಿಮ್ಗೆ ಏನಪ್ಪ ಹೆಣ್ಣಿನ ಕರೀತಿಯಾ ಸರಿ ಓಕೆ ನೀ ಕೂತ್ಕೋ ನಾವು ಕರ್ಕೊಂಡ್ಬರ್ತೀನಿ ಈ ಹುಡುಗನ ವಿನಯ ವಿಧೇಯತೆ ನೋಡ್ತಿದ್ರೆ ಎಷ್ಟು ಸಂತೋಷ ಆಗುತ್ತಲ್ಲ ಅಂಕಲ್ ನಾನ್ ನೋಡಕ್ ಚೆನ್ನಾಗಿಲ್ವಾ ತುಂಬಾ ಚೆನ್ನಾಗಿದ್ಯಪ್ಪ ವಯಸ್ಕೂ ಬಂದಿದ್ದೀನಿ ಹಾಗನ್ಸುತ್ತೆ ಹಂಗೆ ನನಗೂ ಕೊಡ್ಬೋದಾಗಿತ್ತು ನಮ್ಮ ಮನೇಲಿ ಹೆಣ್ಮಕ್ಳೇ ಇಲ್ವಲ್ಲಪ್ಪ ನಿಮ್ ಪಕ್ಕದ ಮನೆಯವ್ರಿಗಿದ್ರು ಸಾಕು ಅಂತ ಇದ್ಯಾಕೋ ಜಾಸ್ತಿ ಅನ್ಸುತ್ತೆ ನಿನ್ಗನ್ನಿಸ್ತಾ ಇಲ್ವಾ ಈಗ ಅನ್ನಿಸ್ತಾ ಇದೆ ರೇ ಸ್ವಾಮಿ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ರ ತಡ್ಕಳಿ ಹೆಣ್ಣು ಬರುತ್ತೆ ನೋಡೋರಂತೆ ಆಮೇಲೆ ಲೈಫ್ ಲಾಂಗ್ ನೋಡೋದಿದ್ದೇ ಇರುತ್ತೆ ತಾನೆ ಈ ಗಂಡ ಮಕ್ಳಿಗೆ ಭಯಂಕರ ಅರ್ಜೆಂಟ್ ತಾಳ್ಮೆ ಅನ್ನೋದೇ ಇರೋದಿಲ್ಲ ರೇ ಸ್ವಾಮಿ ತಾಳ್ಮೆ ಕಟ್ಟೆ ಹೊಡೆದೋಗ್ತಾ ಇದೆ ದಯವಿಟ್ಟು ಇದಕ್ಕೆ ಎಲ್ಲಿದೆ ಅಂತ ಹೇಳ್ತೀರಾ ನಿಮಗದ ಪ್ರಾಬ್ಲಮ್ ಬಾತ್ರೂಮ್ ತಾನೇ ಬೇಕು ಒಂದ್ ಕೆಲಸ ಮಾಡಿ ಹಿಂಗೆ ಸ್ಟೇಟ್ ಆಗಿ ಹೋಗಿ ಲೆಫ್ಟ್ ತಿರ್ಕೊಂಡ್ರೆ ಅಲ್ಲೊಂದು ಕನ್ನಡಿ ಸಿಗುತ್ತೆ ಆ ಕನ್ನಡಿಯಿಂದ ಹಂಗೆ ಸ್ಟೇಟ್ ಆಗಿ ರೈಟ್ ತಿರ್ಕೊಂಡ್ರೆ ಅಲ್ಲೊಂದು ಫ್ಲವರ್ ಪಾಟ್ ಸಿಗುತ್ತೆ ನಿಮ್ಮ ಮಗ ತುಂಬಾ ಫಾಸ್ಟ್ ಅಂಕ ನಾನು ಹಂಗೆ